ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಆ ಕ್ಲಬ್ದ ಮೊದಲನೇ ಈವೆಂಟ್ ಆದಂಥ 200 ಕಿಲೋಮೀಟರ್ ರೇಸ್ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಪಾಯಿಂಟ್ ಬಂದು ಚಿಕ್ಕಹಳ್ಳಿ ಅಂತ, ಅಲ್ಲಿಂದ ನನ್ನ ಲಾಫ್ಟ್ಗೆ 220 ಕಿಲೋಮೀಟರ್ ಆಗುತ್ತೆ. ಟ್ರ್ಯಾಕ್ ಹೇಗಿದೆ ಅಂತ ನೀವು ನೋಡ್ಬೋದು. ಮತ್ತು ಇದು ಲೊಕೇಶನ್ ಪಾಯಿಂಟ್. ಇವತ್ತು ವೆದರ್ ಕಂಡೀಷನ್ ನೋಡೋದಾದರೆ ಕ್ಲಿಯರ್ ಇದೆ ವೆದರ್. ಸ್ವಲ್ಪ ಹೆಡ್ವಿಂಡ್, ಸ್ಲೈಟಾಗಿ ಹೆಡ್ವಿಂಡ್ ಇತ್ತು, ಬಟ್ ಅದು ಬಿಟ್ಟರೆ ಕ್ಲೌಡಿ ಏನಿಲ್ಲ, ಕ್ಲಿಯರ್ ವೆದರ್. ನೆಕ್ಸ್ಟು ನೀವು ಲಿಬ್ರೇಷನ್ ನೋಡ್ಬೋದು. ನಾವು 7 ಗಂಟೆಗೆ ಲಿಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಯಂಗ್ ಬರ್ಡ್ ಡರ್ಬಿ, 7 ಆದಮೇಲೆ 7:15 ಓಪನ್ ಬರ್ಡ್ ಡರ್ಬಿ, ಆನಂತರ 20-25 ನಿಮಿಷ ಗ್ಯಾಪಲ್ಲಿ ಯಂಗ್ ಬರ್ಡ್ಸು ಮತ್ತು ಓಪನ್ ಬರ್ಡ್ಸ್ನ ಲಿಬ್ರೇಟ್ ಮಾಡಿದ್ದೀವಿ. ಇನ್ನು ಕ್ಯಾಟಗರಿ ಎಲ್ಲ ಬಿಟ್ಟಾದಮೇಲೆ ಲಾಸ್ಟಲ್ಲಿ 1/2 hour ಆದಮೇಲೆ ಎಕ್ಸ್ಟ್ರಾ ಬರ್ಡ್ಸ್ನ 8:25 ರಿಲೀಸ್ ಮಾಡ್ತಾಯಿದ್ದಾರೆ. ಇನ್ನು ರಿಸಲ್ಟ್ ವಿಚಾರಕ್ಕೆ ಬರೋದಾದರೆ ಈ ವರ್ಷದಿಂದ 200 ಮತ್ತು 300 ಕಿಲೋಮೀಟರಲ್ಲಿ ನಮಗೆ 2 ಬರ್ಡ್ ಮಾತ್ರ, ನಾನು ಮತ್ತು ನಮ್ಮ ಸ್ನೇಹಿತರು ಇಬ್ಬರಿಂದ 2 ಬರ್ಡ್ ಹಿಡೀಲಿಕ್ಕೆ ಮಾತ್ರ ಅವಕಾಶ. ಹಾಗಾಗಿ ಓಪನ್ ಬರ್ಡ್ಸು 16 ಬರ್ಡು ಬೋಟ್ ಟೈಮಲ್ಲಿ ಬಂದಿದ್ದಾವೆ, ಯಂಗ್ ಬರ್ಡ್ಸ್ 15 ಬಂದಿದೆ.
ಯಂಗ್ ಬರ್ಡ್ ಡರ್ಬಿ ಎರಡೂ ಬಂದಿದೆ, ಓಪನ್ ಬರ್ಡ್ ಡರ್ಬಿ ಎರಡೂ ಬಂದಿದೆ. ಮತ್ತು ಈ ಸಲ ಒಂದು ರೆಕಾರ್ಡು ನಮ್ಮದೇ ಇದ್ದಂಥ 1315 ರೆಕಾರ್ಡ್ ಬ್ರೇಕ್ ಆಗಿದೆ. ಫಸ್ಟ್ ಪ್ಲೇಸ್ ಬಂದಂಥ ಬರ್ಡು ಇವತ್ತು 1323 ಕಿಲೋ ವೆಲಾಸಿಟಿ, ಮೀಟರ್ ಪರ್ ಮಿನಿಟಲ್ಲಿ ವೆಲಾಸಿಟಿ ಬಂದಿದೆ. ಇನ್ನು ಓವರಾಲ್ ಬರ್ಡ್ಸ್ ನೋಡೋದಾದರೆ 36 35 ಬರ್ಡ್ಸ್ ರಿಟರ್ನ್ ಆಗಿದೆ ವಿತ್ ಇನ್ ದ ಬೋಟ್ ಟೈಮ್. ಬರ್ಡ್ಸ್ ಎಲ್ಲ ಬಂದಾದಮೇಲೆ ಬರ್ಡ್ಸ್ದು ಕಂಡೀಷನ್ನು ಏನಿಲ್ಲ, ಆರಾಮಾಗಿ ಬರ್ಡ್ಸ್ ಬಂದಿದೆ. ಯಾವುದೇ ರೀತಿ ಸ್ಟ್ರೆಸ್ ಆಗಲಿ ವೀಕ್ನೆಸ್ ಆಗಲಿ ಕಾಣಿಸ್ತಾ ಇಲ್ಲ, ಎಲ್ಲ ಬರ್ಡ್ಸ್ ಕಂಫರ್ಟಬಲ್ ಆಗಿದೆ. Thank you.